ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮಗೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಕನ್ನಡ ಸಾಹಿತ್ಯಕ್ಕೆ ಕನ್ನಡದ ಮೊಟ್ಟ ಮೊದಲ ಉಪಲಬ್ಧ ಗ್ರಂಥ ಕೊಟ್ಟಂತ ಕವಿರಾಜ ಮಾರ್ಗ ಅದು ಗಂಡು ಮೆಟ್ಟಿನ ನೆಲ ರಾಷ್ಟ್ರಕೂಟರ ಸಾಮ್ರಾಜ್ಯಾಧ್ಯಕ್ಷರೇ ಅಂತ ಸಾಮ್ರಾಜ್ಯದಲ್ಲಿ ಅಧ್ಯಕ್ಷರೇ ಸಾವಿರಾರು ವರ್ಷಗಳ ಹಿಂದೆ ಅತ್ಯಂತ ಭೀಕರ ಬರಗಾಲ ಬರ್ತದೆ ಅಧ್ಯಕ್ಷರೇ ಬರಗಾಲ ಇವತ್ತು ನಿನ್ನೆದಲ್ಲ ಅತ್ಯಂತ ಜನಸ್ನೇಹಿ ರಾಜ ಅಮೋಘ ವರ್ಷ ನೃಪತುಂಗ ಅಧ್ಯಕ್ಷರೇ ಒಳ್ಳೆ ಆಡಳಿತ ಕೊಡ್ತಕ್ಕಂತ ಸಮಯದಲ್ಲಿ ಭೀಕರ ಬರಗಾಲ ಅಲ್ಲಿನ ಆಚಾರ್ಯರೊಬ್ಬರು ಅಮೋಘ ವರ್ಷ ನೃಪತುಂಗನಿಗೆ ಹೇಳ್ತಾರೆ ಅಧ್ಯಕ್ಷರೇ ರಾಜರೇ ಜನ ತತ್ತರಿಸಿ ಹೋಗಿದ್ದಾರೆ ಸಾಕಷ್ಟು ದನ ಕರುಗಳು ತೊಂದರೆಯಲ್ಲಿವೆ ತಾವೇನಾದರೂ ಈ ಭೀಕರ ಬರಗಾಲವನ್ನ ಹೋಗಲಾಡಿಸಬೇಕಾದ್ರೆ ತಾವು ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ಹರಕೆಯನ್ನು ಕೊಟ್ಟರೆ ಬರಗಾಲ ನಿವಾರಣೆ ಆಗ್ತಂತಕ್ಕಂತ ಸಲಹೆಯನ್ನು ಕೊಡ್ತಾರೆ ಅಧ್ಯಕ್ಷರೇ ಆ ಸಮಯದಲ್ಲಿ ಅಧ್ಯಕ್ಷರೇ ಅಮೋಘ ವರ್ಷ ನೃಪತುಂಗ ಅಧ್ಯಕ್ಷರ ಅಮೋಘ ವರ್ಷ ನೃಪತುಂಗನ ಆಡಳಿತ ನಾನು ಹೇಳ್ತಾ ಇಲ್ಲ ಅರಬ್ಬಿನ ಪ್ರವಾಸಿ ಸುಲೇಮಾನ್ ಹೇಳ್ತಾನೆ ರಾಷ್ಟ್ರಕೂಟರ ದೊರೆ ಅಮೋಘ ವರ್ಷ ನೃಪತುಂಗನ ಆಡಳಿತ ಇಡೀ ಜಗತ್ತಿನ ನಾಲ್ಕು ಸಾಮ್ರಾಜ್ಯಗಳಲ್ಲಿ ಒಂದಾಗಿತ್ತು ಅಂತ ನಾಡ ದೊರೆ ಅಮೋಘ ವರ್ಷ ನೃಪತುಂಗ ಅಧ್ಯಕ್ಷರೇ ಆತನಿಗೆ ಸಲಹೆ ಕೊಟ್ಟಾಗ ಕೊಲ್ಲೂರ ಮುಕಾಂಬಿಕೆಗೆ ಹೋಗಿ ಅಧ್ಯಕ್ಷರೇ ತನ್ನ ಹೆಬ್ಬಲನ್ನ ಕರೆದು ಕೊಡ್ತಾನೆ ಅಧ್ಯಕ್ಷರೇ ಹರಕೆ ತೀರಿಸ್ತಾನೆ ಜನರಿಗಾಗಿ ಜನರ ಮೇಲೆ ಇರ್ತಕ್ಕಂಥ ಅಭಿಮಾನದಿಂದಾಗಿ ಅವಾಗ ಅಲ್ಲಿ ಬರ ನಿರ್ವಹಣೆ ಆಗ್ತದೆ ಅಧ್ಯಕ್ಷರೇ ಅಂತ ಅಮೋಘ ವರ್ಷ ನೃಪತುಂಗರಂತ ನಾಯಕರ ಅವಶ್ಯಕತೆ ಇವತ್ತಿನ ಇಂದಿನ ಕರ್ನಾಟಕಕ್ಕೆ ವಿಶೇಷವಾಗಿ ಉತ್ತರ ಕರ್ನಾಟಕಕ್ಕೆ ಇದೆ ಅಧ್ಯಕ್ಷರೇ ಅಧ್ಯಕ್ಷರೇ ಇವತ್ತು ಉತ್ತರ ಕರ್ನಾಟಕದಲ್ಲಿ ಅದು ಯಾವ ರೀತಿ ಸಮಸ್ಯೆಗಳು ನಮಗೆ ನೋಡ್ಲಿಕ್ಕೆ ಸಿಗ್ತಾವಂದ್ರೆ ಬಹುತೇಕ ಕಲ್ಪನೆಯನ್ನು ಮಾಡ್ಕೊಳ್ಳಕ್ಕಾಗೋದಿಲ್ಲ ಅಧ್ಯಕ್ಷರೇ ಕಲ್ಪನೆಯನ್ನು ನಮ್ಗ ಅಂತ ರೀತಿಯೊಳಗೆ ರೈತರು ಅಷ್ಟು ತೊಂದರೆಯೊಳಗರ ಅಧ್ಯಕ್ಷರೇ ಇವತ್ತು ಎರಡು ವರ್ಷ ಕೊರೋನಾದಿಂದ ಹೋದ ವರ್ಷ ಹಸಿ ಬರಗಾಲದಿಂದ ಈ ವರ್ಷ ಒಣ ಬರಗಾಲದಿಂದ ರೈತರು ತತ್ತರಿಸಿ ಹೋಗಿದ್ದಾರೆ ಅಧ್ಯಕ್ಷರೇ ಇವತ್ ಪರಿಸ್ಥಿತಿ ಗ್ರಾಮೀಣ ಪ್ರದೇಶಗಳಲ್ಲಿ ರೈತರು ಕಿರಾಣಿ ದುಕಾನಕ್ಕೆ ಹೋದ್ರೆ ಕಿರಾಣಿ ಸಿಗ್ತಾ ಇಲ್ಲ ಅಧ್ಯಕ್ಷರೇ ತಮ್ಮ ಮಕ್ಕಳಿಗೆ ಸ್ಕೂಲ್ ಫೀಸ್ ಕಟ್ಟಲಿಕ್ಕೆ ಆಗ್ತಾ ಇಲ್ಲ ಅಧ್ಯಕ್ಷರೇ ಅಂತ ಕೆಟ್ಟ ಪರಿಸ್ಥಿತಿಯಲ್ಲಿ ಇವತ್ತು ಉತ್ತರ ಕರ್ನಾಟಕದ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ರೈತರು ಇವತ್ತಂತ ಕೆಟ್ಟ ಪರಿಸ್ಥಿತಿಯಲ್ಲಿ ಇದ್ದಾರೆ ಅಧ್ಯಕ್ಷರೇ ಇವತ್ತು ಸಾಕಷ್ಟು ವಿಷಯಗಳನ್ನ ಬಸನಗೌಡ ಪಾಟೀಲ್ ಅತ್ತಾಳ ಅವರು ಮಾತಾಡಿದ್ದಾರೆ ಅಧ್ಯಕ್ಷರೇ ನಾನು ಬಹಳ ಸಂಕ್ಷಿಪ್ತವಾಗಿ ಮುಗಿಸ್ತೀನಿ ಅಧ್ಯಕ್ಷರೇ ಇವತ್ತು ತಾವು ನೋಡಬಹುದು ಇವತ್ತು ವಿಶೇಷವಾಗಿ ಉತ್ತರ ಕರ್ನಾಟಕದ ಜನ ಕಲ್ಯಾಣ ಕರ್ನಾಟಕದ ಜನ ನಾನಾ ಜನ ಸಾವಿರಾರು ಜನ ಲಕ್ಷಾಂತರ ಜನ ಬೆಂಗಳೂರಿನ ಸಾಕಷ್ಟು ಭಾಗಗಳಲ್ಲಿ ಮುಂಬೈನ ಮಾನ್ಕೂರ್ನಲ್ಲಿ ಪಾಲ್ಗಾರ್ನಲ್ಲಿ ಅಂಧೇರಿಯಲ್ಲಿ ಪುಣಾನ ಭೋಸ್ರಿಯಲ್ಲಿ ಹಡಪ್ಸರ್ನಲ್ಲಿ ಹೈದರಾಬಾದಿನ ಎಲ್ಲ ಪ್ರದೇಶಗಳಲ್ಲಿ ಇವತ್ತು ಲಕ್ಷಾಂತರ ಜನ ಕೃಷಿ ಮಾಡ್ತಕ್ಕಂತ ನಮ್ಮ ರೈತರು ಹೋಗಿ ಗುಳೆ ಹೋಗಿ ಇವತ್ತು ಕೂಲಿ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ ಅಧ್ಯಕ್ಷರೇ ಅಧ್ಯಕ್ಷರೇ ಆ ಕೂಲಿ ಮಾಡ್ತಕ್ಕಂತ ಮಕ್ಕಳ ಶಿಕ್ಷಣ ಏನಾಗ್ಬೇಕು ಅಧ್ಯಕ್ಷರೇ ನಾಲ್ಕಾರು ಜನ ಮಕ್ಕಳು ವಯಸ್ಸಾದಂತ ತಾಯಿ ತಂದೆ ಊರೊಳಗ ಅವ್ರಿಗೆ ಹೊತ್ಕೊಂಡು ಗುಳೆ ಹೋಗ್ತಾರೆ ಅಧ್ಯಕ್ಷರೇ ಆ ಪ್ರಸಂಗವನ್ನ ನೋಡಿದ್ರೆ ಬಹುತೇಕ ನಮ್ಗ ಬಹಳ ಅತ್ಯಂತ ದುಃಖ ಅನಿಸ್ತಾ ಇದೆ ಅಧ್ಯಕ್ಷರೇ ಅದ್ರ ಜೊತೆಗೆ ಅವ್ರಿಗೆ ಮುಂಬೈಯಲ್ಲಿ ಮನಿ ಇರಲ್ಲ ಎಷ್ಟೋ ಜನ ಇವತ್ತು ನಾನು ನೋಡಿದ್ದೀನಿ ನನ್ನ ಜನ ನನ್ನ ರೈತರು ಮುಂಬೈಯ ಧಾರಾವಿಯಲ್ಲಿ ಎಂತ ಜೀವನವನ್ನ ನಡೆಸ್ತಾರಂದ್ರೆ ಬಹುತೇಕ ಯಾವ ಕವಿನೂ ಅದಕ್ಕೆ ವರ್ಣನೆ ಮಾಡಕ್ಕಾಗಲ್ಲ ಅಧ್ಯಕ್ಷರೇ ಅಂತ ಕೆಟ್ಟ ಪರಿಸ್ಥಿತಿಯೊಳಗ ಇವತ್ತು ಕಲ್ಯಾಣ ಕರ್ನಾಟಕದ ರೈತರು ಬೀದರ್ನ ರೈತರು ಕಲಬುರಗಿ ಯಾದಗಿರಿ ರಾಯಚೂರಿನ ರೈತರು ಅಂತ ಕೆಟ್ಟ ಪರಿಸ್ಥಿತಿಯಲ್ಲಿ ನಾವು ನೋಡ್ತೀವಿ ಅಧ್ಯಕ್ಷರೇ ಅಧ್ಯಕ್ಷರೇ ಇವತ್ತು ಕೆಎಸ್ಆರ್ಟಿಸಿಯಲ್ಲಿ ಮತ್ತು ವಿಶೇಷವಾಗಿ ಬಿಎಂಟಿಸಿಯಲ್ಲಿ ತಾವು ನೋಡ್ರಿ ನಿಮ್ಗೆ ಯಾರು ಸಿಗ್ತಾರವನು ಡ್ರೈವರ್ ಆಗಿರ್ಬೋದು ಕಂಡಕ್ಟರ್ ಆಗಿರ್ಬೋದು ಕ್ಲೀನರ್ ಆಗಿರ್ಬೋದು
ಯಾರೇ ತೋರಿ ಅಧ್ಯಕ್ಷರೇ, ಅವ್ರು ನಿಮಗೆ ಸಿಗೋರು ಬೀದರ್ನವರು, ಕಲಬುರಗಿಯವರು, ಯಾದಗಿರಿನವರು, ರಾಯಚೂರಿನವರು. ಅಧ್ಯಕ್ಷರೇ, ನನಗೆ ಮೊನ್ನೊಂದು ವಿಷಯ ಗೊತ್ತಾಯ್ತು. ಮಂಗಳೂರಿನ ಶಾಸಕ ಮಿತ್ರ ಸಾಕಷ್ಟರ ಡ್ರೈವರ್ ಮತ್ತು ಕಂಡಕ್ಟರ್ ಒಂದು ವೇಳೆ ಮಂಗಳೂರದೊಳಗೆ ಅರ್ಜಿ ಕರೆದ್ರಂದ್ರೆ ಅಲ್ಲಿ ಅರ್ಜಿನೇ ಹಾಕೋರಿಲ್ಲ ಅಂತ ಅಧ್ಯಕ್ಷರೇ. ನನಗ ಒಂದು ರೀತಿ ಅದು ನನ್ನ ಮಂಗಳೂರದ ಅಂತೇಳಿ ನನಗೆ ಖುಷಿ ಆಗ್ತದ. ಆದ್ರೆ ನನ್ನ ಜನ ಸಾಕಷ್ಟು ಜನ ಲಕ್ಷಾಂತರ ಜನ ಅರ್ಜಿ ಹಾಕ್ತಾರ ಅಧ್ಯಕ್ಷರೇ. ಹಾಗಾಗಿ ಅಧ್ಯಕ್ಷರೇ, ಕಳೆದ ಬರದ ಅಧ್ಯಯನಕ್ಕಾಗಿ ನಮ್ಮ ರಾಜ್ಯದ ನೂತನ ಅಧ್ಯಕ್ಷರು ಬಿವೈ ವಿಜಯೇಂದ್ರ ಅವರು ಬೀದರ್ ಮತ್ತು ಕಲಬುರಗಿ ಜಿಲ್ಲೆಗೆ, ನಮ್ಮ ಪ್ರತಿಪಕ್ಷದ ನಾಯಕರು ಬೀದರ್ ಮತ್ತು ಕಲಬುರಗಿ ಜಿಲ್ಲೆಗೆ ಪ್ರವಾಸಕ್ಕೆ ಬರ್ತಾರೆ ಅಧ್ಯಕ್ಷರೇ. ನಾನು ಒಬ್ಬ ಬಡ ರೈತನ ಮಗ ಅಧ್ಯಕ್ಷರೇ. ರೈತರ ನೋವುಗಳು, ರೈತರ ಸಂಕಷ್ಟಗಳು ಬಹಳಷ್ಟು ನಾನು ಸಮೀಪದಿಂದ ನೋಡಿದಂತ ವ್ಯಕ್ತಿ ಅಧ್ಯಕ್ಷರೇ. ಅವರು ಬಂದಾಗ ಅಧ್ಯಕ್ಷರೇ, ರೈತರು ಬರ್ತಾರೆ ಸಾಕಷ್ಟು ಜನ. ಅಂತ ಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ಅಧ್ಯಕ್ಷರೇ, ನಮ್ಮ ರೈತರು ಬಂದಂತ ನಮ್ಮ ನಾಯಕರಿಗೆ ಪಟಾಕಿ ಹಚ್ಚಿ ಸ್ವಾಗತ ಮಾಡತಕ್ಕಂಥದ್ದು ಅವರ ಹೃದಯ ವಿಶಾಲತೆಯನ್ನ ತೋರಿಸ್ತದೆ ಅಧ್ಯಕ್ಷರೇ. ಇವತ್ತು ನಾನು ತಮ್ಗೆ ವಿನಂತಿಯನ್ನ ಮಾಡ್ತೇನೆ ಅಧ್ಯಕ್ಷರೇ. ವಿಶೇಷವಾಗಿ ನೀವು ರೈತರ ಕಷ್ಟಗಳನ್ನ ನೋಡಬೇಕಾದ್ರೆ ಒಂದ್ಸಲ ನಮ್ಮ ಸಾಕಷ್ಟು ನಾಯಕರು ಪ್ರಿಯಾಂಕ್ ಖರ್ಗೆ ಅವರು ನೋಡಿದ್ದಾರೆ ಅಧ್ಯಕ್ಷರೇ. ಯಾದಗಿರಿನ ರೈಲ್ವೆ ಸ್ಟೇಷನ್ ಅಲ್ಲಿ ಜನ ಗುಳೆ ಹೋಗೋ ಸಲುವಾಗಿ ಯಾವ ರೀತಿ ಗುಳೆ ಹೋಗ್ತಾರಂದ್ರ ದೊಡ್ಡ ದೊಡ್ಡ ಮೂಟೆಗಳು ತಲೆ ಮೇಲೆ ಇಟ್ಕೊಂಡು ತಮ್ಮ ಸಣ್ಣ ಸಣ್ಣ ಮಕ್ಕಳಿಗೆ ತೋಡು ಆ ಜನರಲ್ ಬೋಗಿ ಹತ್ತ ಸಲಕ ಓಡ್ತಕ್ಕಂತ ದೃಶ್ಯ ಏನದಲ್ಲ ಅಧ್ಯಕ್ಷರೇ, ನಿಜವಾಗ್ಲೂ ಅದು ಮನ ಕರಗ್ತಕ್ಕಂತ ಆ ದೃಶ್ಯ ಅಧ್ಯಕ್ಷರೇ. ಹಾಗಾಗಿ ಇವತ್ತು ಉತ್ತರ ಕರ್ನಾಟಕ ನಾವು ಹೇಳ್ತೀವಿ, ವಿಜಯನಗರ ಸಾಮ್ರಾಜ್ಯ ಯಾವ ರಸ್ತೆಯಲ್ಲಿ ನಡುಬೀದಿಯಲ್ಲಿ ಮುತ್ತು ರಕ್ತ ಬಂಗಾರ ಸೇರಿಗಂಟ್ಲೆ ಮಾಡ್ತಕ್ಕಂತ ಈ ನೆಲದಲ್ಲಿ ಅಧ್ಯಕ್ಷರೇ, ವಿಶೇಷವಾಗಿ ನಾವು ಯಾವ ಒಂದು ನೆಲದ ಮೇಲೆ ಬೇಡುವರಿರಲಿಲ್ಲ ಕೊಡುವರಿದ್ದರು ಅಂತ ಹನ್ನೆರಡನೇ ಶತಮಾನದಲ್ಲಿ, ಕೊಡುವರೇ ಇದ್ದರು ಬೇಡುವರಿರಲಿಲ್ಲ ಅಂತ ನೆಲದಲ್ಲಿ. ಅದಕ್ಕಾಗಿ ಅಧ್ಯಕ್ಷರೇ, ಕಂಡಿದೇನಯ್ಯ ಎನ್ನ ನೋಡುವರಿಲ್ಲದೆ, ಕುಂದಿದೇನಯ್ಯ ಎನ್ನ ನುಡಿಯುವರಿಲ್ಲದೆ, ಬಡವನಾದೇನಯ್ಯ ಎನ್ನ ತನು ಮನ ಧನವ ಬೇಡುವರಿಲ್ಲದೆ, ಕಾಡುವ ಬೇಡುವ ಶರಣರು ತಂದು ಕಾಡುವ ಬೇಡಿಸು ಕೂಡಲ ಸಂಗಮದೇವ ಅಂತಕ್ಕಂತ ಆ ನೆಲದಲ್ಲಿ ಇವತ್ತ ಭೀಕರ ಬರಗಾಲದಿಂದ ಜನ ತತ್ತರಿಸಿ ಹೋಗಿದ್ದಾರೆ ಅಧ್ಯಕ್ಷರೇ. ನನಗೆ ಬಹಳ ಸಂತೋಷ ಆಗ್ತಾ ಇದೆ ಅಧ್ಯಕ್ಷರೇ, ಒಬ್ಬ ರೈತನ ಮಗನಾಗಿ ಎರಡು ಮೂರು ಗಂಟೆ ಉತ್ತರ ಕರ್ನಾಟಕದ ಬಗ್ಗೆ ಸಾಕಷ್ಟು ಜನ ಹಿರಿಯರು ಮಾತಾಡ್ತಾ ಇದ್ದಾರೆ. ಹೌದು ಅಧ್ಯಕ್ಷರೇ, ನನಗೆ ದಕ್ಷಿಣ ಕರ್ನಾಟಕ ಬಹಳ ಮುಂದುವರೆದಂತಕ್ಕಂಥದ್ದೇನಿಲ್ಲ, ನನಗೆ ಗೊತ್ತಿದೆ ಅಲ್ಲಿ ಸಮಸ್ಯೆಗಳಿವೆ, ಅಲ್ಲಿನೂ ತೊಂದರೆಗಳಿವೆ. ಆದ್ರೆ ಅಧ್ಯಕ್ಷರೇ, ನಾನು ಒಂದು ದೃಶ್ಯ ನೋಡಿನ ಅಧ್ಯಕ್ಷರೇ, ದಕ್ಷಿಣ ಕರ್ನಾಟಕದೊಳಗ ಬೆಂಗಳೂರಿನೊಳಗ ಮಂಗಳೂರಿನೊಳಗ ಅಧ್ಯಕ್ಷರೇ, ನಾಯಿಗಳು ಆಡಿ ಬೆಂಜ್ನ ಕಾರ್ನೊಳಗೆ ಹೋಯ್ತಾರೆ ಅಧ್ಯಕ್ಷರೇ. ಆಡಿ ಬೆಂಜ್ ಕಾರ್ನೊಳಗೆ ನಾಯಿ ಹೋಯ್ತಾರೆ ಅಧ್ಯಕ್ಷರೇ. ನಾನೊಬ್ಬ ಬಡ ರೈತನ ಮಗ, ನನಗೆ ಎಷ್ಟು ನೋವಾಲಕ್ಕಿಲ್ಲ ಅಧ್ಯಕ್ಷರೇ. ನನ್ನ ಜನ ಮುಂಬೈದೊಳಗ, ಪುಣೆದೊಳಗ, ಹೈದರಾಬಾದ್ ಒಳಗ ರೋಡ್ ಮೇಲೆ ಮುಕ್ಕೊಳ್ಳತ್ತಾರ ಅಧ್ಯಕ್ಷರೇ, ಇರ್ಲಕ್ಕೆ ಜಾಗ ಇಲ್ಲ ಅಧ್ಯಕ್ಷರೇ. ನನಗೆ ಜನ ಹೇಳಿದಿರಿ ಅಧ್ಯಕ್ಷರೇ, ನಾನು ಮಾನ್ಯ ಅಧ್ಯಕ್ಷರಿಗೆ 20 ನಿಮಿಷ ಟೈಮ್ ಕೇಳಿದ್ದೀನಿ ಅಧ್ಯಕ್ಷರೇ, ಅದ್ರ ಮೇಲೆ ನಾನು ಒಂದು ನಿಮಿಷನೂ ಮಾತಾಡಲ್ಲ ಅಧ್ಯಕ್ಷರೇ.